ಎಲ್ರಿಗೂ ನಮಸ್ಕಾರ. ಇವತ್ತು ಸಂಜೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ನಾವಿಬ್ಬರು ಕಾಫಿ ಕುಡಿಯೋದು ತೀರಾ ಕಡಿಮೆ ಅಲ್ವಾ, ಹಾಗಾಗಿ ಇವತ್ತು ನನ್ನ ಮಗ ಮಲಗಿದ್ದ, ಬಿಸಿ ಬಿಸಿಯಾಗಿ ಸಂಜೆ ಟೈಮಲ್ಲಿ ಏನಾದರೂ ಕಾಫಿ ಟೈಮ್ ಆಗಿತ್ತಲ್ಲ, ಸೊ ಹಾಲು ಕುಡ್ಕೊಂಡು ಏನಾದರೂ ಸ್ನ್ಯಾಕ್ಸ್ ತಿನ್ಕೋ ಕೂತ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡಿದ್ದು. ಹಾಗೆ ಏನಾದರೂ ಸಂಜೆಗೆ ಆರ್ಡ್ರ್ ಮಾಡಿ ಅಂತ ಹೇಳಿದ್ದೆ ನಮ್ಮ ಮನೆಯವರಿಗೆ. ನಾನ್ ವೆಜ್ ತಿನ್ನೋಣ ಅನ್ನಿಸ್ತಿತ್ತು, ಬಟ್ ತಿನ್ನಂಗಿಲ್ಲಲ್ಲ, ಹಾಗಾಗಿ ಅಟ್ಲೀಸ್ಟ್ ವೆಜ್ನಾದ್ರೂ ಎಂಜಾಯ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ನೈಟ್ ಊಟ ಹೊರಗಡೆ ಆರ್ಡ್ರ್ ಮಾಡಿದ್ವಲ್ಲ, ಅದು ಕೂಡ ಬಂತು. ನನ್ನ ಮಗ ಅಷ್ಟರೊಳಗೆ ಎದ್ದು ಆಟ ಆಡ್ತಾ ಇದೆ ನೋಡಿ. ಕಾಶ್ಮೀರಿ ಪಲಾವ್ ಅಂತ ತರಿಸಿರೋದು. ಮಶ್ರೂಮ್ ಮಸಾಲ, ಮಶ್ರೂಮ್ ಅಂತೀನಿ, ಇದು ಗೋಬಿ ಮಸಾಲ. ಗೋಬಿ ಮಸಾಲ ಪಕ್ಕ ನೀನ್ ತಿನ್ಕಡಮ್ಮ, ನನಗೆ ನಿನಗೆ ಅಂತಾನೆ ತರಿಸಿದ್ದು ಸರ್ಪ್ರೈಸಿಂಗ್. ನಮಗೆ ಸ್ವಲ್ಪ ಸ್ಪೈಸಿ ಇಷ್ಟ, ಇದೇನು ಸ್ವಲ್ಪ ಪ್ರಸಾದ ತಿನ್ನಂಗಿದೀರಿ. ಸ್ವೀಟಾ ಇದು? ನನಗೇನಷ್ಟು ಓಕೆ ಓಕೆ. ಇದು ನೋಡೋಣ, ವಾ ಬಾಯ್ ತುಂಬ ಸಿಗುತ್ತಲ್ಲ ಇದು ಗೋಬಿ. ತುಂಬ ಬಿಸಿ ಇದ್ದೀರಿ, ಆಮೇಲೆ ತಿಂತೀನಿ, ನೀವು ತಿನ್ಕೊಬಿಡಿ. ಹೇಗಿದ್ದೀರಿ? ನನಗೆ ಇದು ಅಷ್ಟು ಸ್ವೀಟ್ ಇದೆ, ನಂಗೆ ಇಷ್ಟು ಇಷ್ಟ ಆಗಲಿಲ್ಲ. ಇದು ಇನ್ನೂ ನೋಡಿಲ್ಲ, ತುಂಬ ಬಿಸಿ ಬಿಸಿ ಇತ್ತು. ಕಾಶ್ಮೀರಿ ಇದು ಪಲಾವ್. ಹ್ಞೂ, ಸ್ವೀಟ್ ಡ್ರೈ ಫ್ರೂಟ್ಸ್ ಸ್ವೀಟ್ ಒಂಥರ ಖಾರ ಇಲ್ಲ. ಬನಾನಾ ಆಪಲ್ ಚೆನ್ನಾಗಿದೆಯಾ? ಹೌದಾ? ಪ್ರಮೋಷನ್ ಅನ್ಕೊಬಿಟ್ಟಾರೆ, ಯಾವುದೇ ಹೇಳಕ್ ಹೋಗ್ಬಿಡಿ. ಇದು ಮಾತ್ರ ಮಸ್ತ್ ಇದೆ, ಬಾಯಿ ತುಂಬ ಸಿಗುತ್ತೆ. ಒಂದು ಗೋಬಿ ಅಂದರೆ ಈಗ ನಾನ್ ವೆಜ್ ತಿನ್ನಂಗಿಲ್ವಲ್ಲ, ಹಾಗಾಗಿ ಒಂದು 15 ಡೇಸ್ ವೆಜ್ಜಲ್ಲೇ ವೆರೈಟಿ ವೆರೈಟಿ ನೋಡ್ತಿದ್ವಿ. ಇದೇ ನಾನು ಫಸ್ಟ್ ಟೈಮ್ ವೆಜ್ಜಲ್ಲಿ ವೆರೈಟಿ ವೆರೈಟಿ ನೋಡ್ತಾ ಇರೋದು. ಇದು ಫುಲ್ ಕೇಸರಿ ಬಾತ್ ತಿಂದಂಗೆ ಆಗ್ತಾ ಇದೆ. ಅದು ರೆವೆಲ್ ಮಾಡ್ತಾರೆ, ಇದು ರೈಸಲ್ಲಿ ಮಾಡಿದ್ದಾರೆ ಅಷ್ಟೇ. ನಾನು ರೈಸಿಗೆ ಇದು ಹಾಕೊಂಡು ತಿಂತಾ ಇದ್ದೀನಿ. ಊಟ ಎಲ್ಲ ಆಯಿತು. ನಮ್ಮ ಮನೆಯವರು ಕಾಶ್ಮೀರಿ ಪಲಾವ್ ತರಿಸ್ತೀನಿ ಅಂತ ತರಿಸಿ ಅವ್ರಿಗೆ ಇಷ್ಟ ಆಗಲಿಲ್ಲ, ಇದ್ಯಾರು ತಿಂತಾರೋ ಈ ಸ್ವೀಟ್ ಅಂತ ಹೇಳಿ ಅರ್ಧ ತಿನ್ನ ಅರ್ಧ ಹಾಗೆ ಬಿಟ್ಟರು. ನಾನೊಂದು 2 ಸ್ಪೂನ್ ಅಷ್ಟೇ ತಿಂದಿದ್ದು. ಹಾಗೆ ನಮ್ಮನೆಯವರು ಇವ್ರು ಹೊರಗಡೆ, ನಾನು ಮಲ್ಕೊತೀನಿ, ಶೆಕೆ ಆಗ್ತೈತೆ ಸ್ವಲ್ಪ, ಸೊ ಹಾಗಾಗಿ ಹೊರಗಡೆ ಮಲಗ್ತೀನಿ ನಾನು ಅಂತ ಹೇಳಿ ಹೊರಗಡೆ ಹಾಸ್ಕೊಂಡು ಮಲ್ಕೊಂಡಿದ್ದೇನೆ. ನನ್ನ ಮಗ ಇವತ್ತು ಈಗ ಮಲ್ಕೊಂಡಿದ್ದೇನೆ, ಇವಾಗ 11:30 ಆಗಿದೆ. ನನ್ನ ಮಗ ಎದ್ದಳದೊಳಗೆ ಪಟ್ಟಂತ ನಾನು ಮಲ್ಕೊಂಡ್ಬಿಡ್ಬೇಕು. ಇನ್ನು ಯಾವತ್ತೂ ಹೇಳಲ್ಲ ನನ್ನ ಮಗ ಸ್ನಾನ ಮಾಡಿ ಇನ್ನೊಂದು 2 ಗಂಟೆ ಮಲಗ್ತೇನೆ ಅಂತ. ಅವತ್ತು ಹೇಳ್ದಾಗಿಂದ ಇಲ್ಲಿವರೆಗೆ ಸರಿಯಾಗಿ ಮಲಗ್ತಾನೇ ಇಲ್ಲ ನನ್ನ ಮಗ. ಅದಕ್ಕೆ ಅಲ್ವ ಹೇಳೋದು, ಇದೇವರು ಸರಿಯಾಗಿ ಊಟ ಮಾಡಿದ್ರು ನನ್ನ ಮಗ ಚೆನ್ನಾಗಿದ್ದಾನೆ ದಪ್ಪ ಇದ್ದಾನೆ ಅಂತ ಏನು ಹೇಳಬಾರ್ದು ಅಂತ ಹೇಳಿ. ಇವತ್ತು ಎದ್ದಿದ ತಕ್ಷಣ ನಮ್ಮ ಪಾಪುನ ನಮ್ಮ ಮನೆಯವ್ರಿಗೆ ಕೊಟ್ಟು, ನಾವು ಎದ್ದಳದ್ರೊಳಗೆ ನಮ್ಮ ಮನೆಯವ್ರಿಗೆ ಎದ್ದು ಅವ್ರ ಕೆಲಸ ಸ್ವಲ್ಪ ಮಾಡ್ಕೊಂಡಿದ್ರು. ಆಮೇಲೆ ನಾನಿದ್ದು ನನ್ನ ಮಗನ್ನ ಇಲ್ಲಿ ನನ್ನ ಮಗ ಹಾಂ ಅವ್ರಿಗೆ ಕೊಟ್ಟು ಬಾಗಿಲಿಗೆಲ್ಲ ನೀರು ಹಾಕಿ ಕಸ ಎಲ್ಲ ಗುಡಿಸಿ ತಿಂಡಿ ಎಲ್ಲ ಮಾಡಿದೆ. ಇವತ್ತು ಉಪ್ಪಿಟ್ಟು ತಿಂಡಿ ಮಾಡಿದ್ದೀನಿ. ಇನ್ನು ನಾನು ಎತ್ಕೋ ಕೂತ್ಕೊಳ್ಳೋದು, ಇನ್ನು ನಮ್ಮ ಮನೆಯವ್ರು ವರ್ಕ್ ಮಾಡ್ತಾ ಕೂತ್ಕೊಂಡು. ಉಪ್ಪಿಟ್ಟು ಮಾಡಿದ್ದೀನಿ, ಸಾಸಿವೆ ಜೀರಿಗೆ ಏನಿಲ್ಲ, ಬರೀ ಎಣ್ಣೆ ಈರುಳ್ಳಿ ಟೊಮೊಟೊ ಅಷ್ಟೇ. ಅಂದರೆ ನಾನು ಇಲ್ಲೇ ಇರ್ತೀನಿ ಅಂದರೆ ಅದೆಲ್ಲ ತೊಗೊಬೋದು, ಬರೀ 3-4 ದಿನ ಇರೋದಕ್ಕೆ. ಮತ್ತೆ ನಾನು ಇನ್ನು ಯಾವಾಗ ಮತ್ತೆ ಬಂದು ಅಡುಗೆ ಮಾಡ್ತೀನೋ, ಮತ್ತು ಅಲ್ಲಿಟ್ಟು ಇಲ್ಲಿಟ್ಟು ಅದು ಹಾಳಾಗುತ್ತೆ, ಬಂದಿದ್ದ ದಿನ ಕ್ಲೀನ್ ಮಾಡ್ಕೊಂಡು ಯೋ ಇದೆಲ್ಲ ಎಂತಕ್ಕೆ ಬಿಸಾಕೋಣ ಅನಿಸ್ಬಿಡುತ್ತೆ. ಹಾಗಾಗಿ 4 ದಿನಕ್ಕೆಲ್ಲ ಏನು ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಸಾಂಬಾರು ಸೊಪ್ಪೆಲ್ಲ ತೊಗೊಬಿಟ್ಟು ಬರಬೇಕು, ಇವತ್ತು ಸಡನ್ನಾಗಿ ಬೆಳಗ್ಗೆ ತಿಂಡಿ ಮಾಡೋಣ ಅಂತ ಮಾಡಿದ್ನಲ್ಲ. ಇಂಡೆಕ್ಸ್ ವ್ಯಾಲಿಯಿಂದ ನಾನು ಎರಡು ಸ್ಟಾಕ್ ಪಾಟ್ ತರಿಸಿದ್ದೀನಿ. ಇದು ಲಾಸ್ಟ್ ಟೈಮ್ ಕೂಡ ತರಿಸಿದ್ದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಹಾಗಾಗಿ ಇಷ್ಟಪಟ್ಟು ತರಿಸಿದ್ದೀನಿ. ಇದು 4 ಲೀಟರ್ದು, ಹಾಗೆ ಒಂದು 2 ಲೀಟರ್ಸ್ದು ಎರಡು ತರಿಸಿದ್ದೀನಿ. ಈಗ ಎರಡು ಒಟ್ಟಿಗೆ ಇಟ್ಟಿರೋದ್ರಿಂದ ನಿಮಗೆ ಪ್ಯಾಟರ್ನ್ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಅಂತ ಹೇಳಿಬಿಟ್ಟು. ಹಾಗೆ ಎರಡಕ್ಕೂ ನೋಡಿ ಕ್ಯಾಪ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ, ಗ್ಲಾಸಿಂದ ಇರುತ್ತೆ, ಹಾಗೆ ಅದ್ರ ಮೇಲೆ ಲೋಗೋ ಕೂಡ ಇದೆ ನೋಡಿ ಇಂಡೆಕ್ಸ್ ವ್ಯಾಲಿದು. ಇದು 4 ಲೀಟರ್ದು ಪಾಟು, ಸೊ ಹಾಗಾಗಿ ಇಷ್ಟು ದೊಡ್ಡ ಸೈಜ್ ಬರುತ್ತೆ, ವೆಯ್ಟ್ ಇದೆ, ತುಂಬಾ ಚೆನ್ನಾಗಿದೆ. ಹಾಗೆ ಇದರಲ್ಲಿ 3 ಲೇಯರ್ ಇರುತ್ತೆ, ಒಂದು ಒಳಗೆ ಒಂದು ಹೊರಗೆ, ಹಾಗೆ ಇದ್ರ ಮಧ್ಯೆ ಒಂದಿರೋದ್ರಿಂದ ಹೀಟ್ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ, ಹಾಗೆ ಅಡುಗೆ ಕೂಡ ತುಂಬ ಚೆನ್ನಾಗಿ ಕುಕ್ ಆಗುತ್ತೆ. ಹಾಗೆ ನೋಡಿ ಇದು 2 ಲೀಟರ್ಸ್ದು, ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಎರಡು ಈ ಥರ ಇಟ್ಟರೆ ಅಡುಗೆ ಮನೇಲಿ ಜೋಡಿಸಿದ್ರೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿ. ಹಾಗೆ ಕ್ಯಾಪ್ ನೋಡಿ, ಒಂದ್ರದ ಕ್ಯಾಪ್ ಬೇಕಾದ್ರೆ ಎಲ್ಲದಕ್ಕೂ ನೀವು ಯೂಸ್ ಮಾಡ್ಬೋದು, ಎಲ್ಲ ಒಂದೇ ಸೇಮ್ ಇರುತ್ತೆ, ಆದರೆ ಡಿಸೈನ್ ಸ್ವಲ್ಪ ಚೇಂಜ್ ಇರುತ್ತೆ. ಹಾಗೆ ನೋಡಿ ಇನ್ನೊಂದು ಫ್ರೈ ಪ್ಯಾನ್ ತರಿಸಿದ್ದೀನಿ ಈ ಸರಿ.
ಇದ್ರದ್ದು ಸ್ಟೀಲ್ ಬಂದಿದೆ ಹ್ಯಾಂಡಲ್, ಇದು ತುಂಬಾನೇ ಇಷ್ಟ ಆಯ್ತು, ಏನೋ ಒಂಥರ ಇಟ್ಕೊಳಕಾಗ್ಲಿ ಒಂಥರ ಸ್ಟ್ಯಾಂಡರ್ಡ್ ಆಗಿ ಅನ್ಸುತ್ತೆ. ಹಾಗೆ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಇದು, ನಾನು ಇದು ಯಾವ್ದು ಯೂಟ್ಯೂಬ್ ಅಲ್ಲೇ ನೋಡಿದ್ದೆ, ನಂಗೆ ತುಂಬಾನೇ ಇಷ್ಟ ಆಯ್ತು. ಇದು ದೋಸೆ ಅಂಚು, ಎಲ್ಲಾ ಮನೇಲಿ ಈಗ ಎಲ್ಲರದ್ದು ನಾನು ನೋಡಿದಾಗಿದ್ದು ಎಲ್ಲ ಚಿಕ್ಕದ ರೌಂಡ್ ಇರುತ್ತೆ, ಇಲ್ಲ ರೆಕ್ಟಾಂಗಲ್ ಇರುತ್ತೆ, ಇದು ನೋಡಿ ಸ್ಕ್ವೇರ್ ಇದೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಇದ್ರ ಹ್ಯಾಂಡಲ್ ದೊಡ್ಡ ಸೈಜ್ ಕೊಟ್ಟಿದ್ದಾರೆ, ಹಾಗೆ ರಬ್ಬರ್ ಇದೆ, ಕೈಗೆ ಏನ್ ಬಿಸಿ ಆಗಲ್ಲ. ನೋಡಿ ಬ್ಯಾಕ್ ಸೈಡ್ ಈ ತರ ಇದೆ, ಫ್ರಂಟ್ ಈ ತರ ಇದೆ. ತುಂಬಾ ವೆಯ್ಟ್ ಇದೆ, ನೋಡಕ್ಕಷ್ಟು ವೆಯ್ಟ್ ಅನ್ಸಲ್ಲ, ಬಟ್ ತುಂಬಾನೇ ಚೆನ್ನಾಗಿದೆ. ನೋಡೋಣ, ಇದರಲ್ಲಿ ದೋಸೆ ಮಾಡ್ಕೊಂಡು ಸ್ಕ್ವೇರ್ ಟೈಪ್ ಮಾಡ್ಕೊಂಡು ಒಂಥರ ಮಸಾಲೆ ದೋಸೆ ಮಾಡ್ಕೊಂಡು ತಿನ್ನೋಣ, ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಇದು ನೋಡಿ, ಇದು ಫ್ರೀ ಬಂದಿದೆ ಇದಕ್ಕೆನೆ, ಇದನ್ನು ತುಂಬಾ ಚೆನ್ನಾಗಿದೆ. ಇಂಡೆಕ್ಸ್ ವ್ಯಾಲಿ ಲೋಗೋ ಇದೆ ನೋಡಿ. ಹಾಗೆ ಇದ್ರ ನೀವು ಏನಾದ್ರೂ ಇದ ಖರೀದಿ ಮಾಡ್ಬೇಕು ಅಂದ್ರೆ ಇದನ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಪೂಜಾ 12 ಅಂತ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ 12% ಡಿಸ್ಕೌಂಟ್ ಸಿಗುತ್ತೆ. ಆಫರ್ ಅಲ್ಲಿ ಇದ್ರು ನೀವು ನಂದು ಪೂಜಾ 12 ಅಂತ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಅದ್ರ ಮೇಲೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡಬಹುದು. ತರಕಾರಿ ತಗೋಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಇಲ್ಲಿ ಗೇಟ್ ಹತ್ರನೇ ಬರ್ತಾರಂತೆ, ಬರೀ ವಾರಕ್ಕೆ 2 ದಿನ, ಹಾಗಾಗಿ ಇವತ್ತು ಫಸ್ಟ್ ಹೋಗ್ತಿರೋದು. ನಾನು ನಮ್ಮ ಮನೇಲಿ ಹೋಗೋಣ ಅನ್ಕೊಂಡೆ, ಪಾಪು ಮಲಗಿದ್ದೇನೆ, ಹಾಗಾಗಿ ಪಾಪು ಜೊತೆ ಬಿಟ್ಟು ಹೋಗ್ತಾ ಇದ್ದೀನಿ. ಕೆಳಗಡೆ ಇಳಿದು ಹೀಗೆ ಈ ಥರ ಓಡಾಡಿ 2-3 ದಿನ ಆಗಿತ್ತು ಫುಲ್ ಹೊರಗೆ ಬಂದು. ಅಲ್ಲೇ ಬಾಲ್ಕನಿಲೇ ನಿಂತ್ಕೊಳ್ಳೋದು ನೋಡೋದು ಅದೇ ಆಗ್ತಾ ಇತ್ತು. ತರಕಾರಿ ಎಷ್ಟು ಗಂಟೆವರೆಗೂ ಇರುತ್ತೆ ಗೊತ್ತಿಲ್ಲ, ನಾನು ಸಂತೆ ಹಿಂಗೆ ಫುಲ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ನೋಡಿ ನೇರಳೆ ಹಣ್ಣು ಎಷ್ಟು ಬಿತ್ತಿ ಅಪ್ಪಚ್ಚಿಯಾಗಿ ಹೋಗ್ಬಿಡದೆ, ಆದರೆ ಸಣ್ಣ ಸಣ್ಣದು. ದೊಡ್ಡ ಸಂತೆ ಇರುತ್ತೆ ಅಂತ ಬಂದು ಇಲ್ಲ, ಏನೂ ಇಲ್ಲ ಇಲ್ಲಿ, ಇದೆಯೋ ಇಲ್ವೋ ಅಥವಾ ಎಲ್ಲ ಮುಗಿದೋಗೈತೋ ಏನೂ ಗೊತ್ತಿಲ್ಲ ಅಲ್ಲ. ಅದ ಅಂತ ಯಾವ ಸಂತೆನೂ ಇಲ್ಲ ಚೆ, ನಂಗೆ ಆ ಥರ ಮಾರ್ಕೆಟ್ ಆಗಿದ್ರೆ ಚಂದ, ಎಲ್ಲ ಥರದ್ದು ನೋಡ್ಕೊಂಡು ನೋಡ್ಕೊಂಡು ಹೋಗೋದು, ತುಂಬ ನೋಡ್ಬಿಟ್ಟು ಆಮೇಲೆ ಏನು ಬೇಕು ಅದು ತಗೊಳ್ಳೋದು. ನೋಡಿದ್ರೆ ಇಲ್ಲಿ ಏನು ಕಾಣಿಸ್ತಾನೇ ಇಲ್ಲ. ನಮ್ಮನೆಯವ್ರು ಏನೋ ಹೇಳ್ತಿದ್ರಪ್ಪ, ನಮ್ಮನೆಯವ್ರು ಹೇಳಿಸ್ತಾ ಇದ್ದೀವಿ, ನಾನೇನು ಅನ್ಕೊಂಡ್ಬಿಟ್ಟೆ. ಓಹೋಹೋ, ಅಲ್ಲಿರಂಗೆ ಕಾಣಿಸ್ತಾ ಇದೆ, ಇನ್ನಿದೆಲ್ಲ ಕ್ಲೀನ್ ಮಾಡ್ತಾರೆ ಆ್ಯಕ್ಚುಲಿ. ಕ್ಯೂ ನಿಂತಿದ್ದಾರೆ, ಓ ಮೈ ಗಾಡ್. ನಾನು ದೂರದಿಂದ ನಿಂತ್ಕೊಂಡು 1/2 ಗಂಟೆ ಯೋಚನೆ ಮಾಡಿ ಯಾವ್ದು ತೊಗೋಬೇಕು ಅಂತ ನೋಡ್ತೀನಿ. ಅಲ್ಲಿ ನಿಂತ್ಕೊಂಡು ಪಾಪ ಅವ್ರಿಗೂ ತೊಂದರೆ ಆಗ್ಬಿಡುತ್ತೆ, ಆಮೇಲೆ ಯಾವ್ದು ತಗೊಳ್ಳಿ ಯಾವುದು ಅಂತ. ಸೊಪ್ಪಿನ ಸಾರು ಮಾಡೋಣ ಅನ್ಕೊಂಡಿದ್ದೆ ಅಂತ ಸೊಪ್ಪು ಗೊತ್ತಾಗ್ತಿರಲಿಲ್ಲ. ಕರ್ಬೇವಿನ ಸೊಪ್ಪಿದೆ, ಪುದೀನ ನೋಡಿದ್ರೆ ಅಲ್ಲಿ ಬಿರಿಯಾನಿ ನೆನಪಿಗೆ ಬರ್ತದೆ. ಸೊಪ್ಪಿನ ಸಾಂಬಾರು ಮಾಡ್ತೀನಿ ಅದು ನೋಡಿ. ಇಂಥ ಫ್ರೂಟ್ಸ್ ಇನ್ನೆಲ್ಲ ಅನ್ನಾಗಿಲ್ಲ, ಎಲ್ಲ ಥರದ್ದು ಫ್ರೂಟ್ಸ್ ಇದೆ. ಹಾಗೆ ಹಾಗೆ ವೆಜಿಟೇಬಲ್ಸ್ ಕೂಡ ಅಷ್ಟೇ, ವೆರೈಟಿ ವೆರೈಟಿ ಇದೆ. ಇಂಥದ್ದಿಲ್ಲ ತರಕಾರಿ ಅನ್ನೋದಿಲ್ಲ, ಎಲ್ಲ ಥರದ್ದು ಇದೆ. ಒಂಥರ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ, ಎಷ್ಟು ವೆರೈಟಿ ಇದೆ ನೋಡಿ. ಇಲ್ಲಿ ಎಲ್ಲರೂ ಅವ್ರಿಗೆ ಏನೇನು ಬೇಕು ಅದು ತಗೊಳ್ತಾ ಇದ್ದಾರೆ. ಆಫ್ ಆಗಿತ್ತು ಅನಿಸುತ್ತೆ, ಎಲ್ಲ ಇದು ಹೊರತಾಗ ಹೋಯ್ತಲ್ಲ. ಹ್ಞೂ, ಅಲ್ಲೇನೋ ಪ್ರಾಬ್ಲಮ್ ಇತ್ತು ಮಷಿನಿಂದ, ಹಾಗಾಗಿ ಅವರೇ ನಿಮಗೆ ಮನೆಗೆ ತಂದುಕೊಡ್ತೀನಿ ನೀವು ಹೋಗಿರಿ ಅಂತ ಹೇಳಿದರು. ಹಾಗಾಗಿ ನಾವು ಹೋಗ್ತಾ ಇದ್ದೀನಿ, ತರಕಾರಿಗಳನ್ನ ಅಲ್ಲೇ ಬಿಟ್ಟಿದ್ದೀನಿ ನೋಡಿ. ಅಂತ ಎಲ್ಲ ಓಡಾಡಿ ಓಡಾಡಿ ಎಂಥ ಪ್ರೆಸ್ಟೀಜಲ್ಲಿದ್ರೆ ಏನು ಪ್ರಯೋಜನ, ಕಳ್ದಾರಿ ಮಾಡ್ಕೊಂಡುಂಟು. ಈಗ ಅಲ್ಲಿ ನಾವು ನುಗ್ಗೋಗೋದು ಎಲ್ಲ ಮಾಡಿಟ್ಟಿರೋ ರೋಡಲ್ಲಿ, ಇಲ್ಲಿ ಮಾಡಿದಾರೆ ನೋಡಿ, ಇಂಥದ್ದೊಂದು 4-5 ಕಡೆ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರು ಆಚೆ ಈಚೆ ಓಡಾಡೋಕ್ಕೆ ಅವರೇ ಮಾಡಬೇಕಾಗಿತ್ತು ಮಧ್ಯ, ಅವರೇ ಮಾಡಿದ್ರೆ ನಮ್ಮ ಇಲ್ಲೇನ ಐಸ್ಕ್ಯಾಂಡಿ ಏನು ಹೋಗ್ತಾ ಇದೆ ಅನ್ಸುತ್ತೆ. ಕ್ಯಾಂಡಿ ಅವರೇ ತಗೊಬಂದು ಬಿಟ್ಟು ಕೊಡ್ತಾರಂತ, ಅಂದರೆ ಎಲ್ಲ ತರಕಾರಿಗಳನ್ನ ಒಂದು ಬುಟ್ಟಿಗೆ ಹಾಕಿಬಿಟ್ಟಿದ್ದೆ, ಅವರೇ ಬಂದು ತಂದು ಕೊಡ್ತಾರಂತೆ. ನನ್ನ ಮಗ ಇದ್ದಿದ್ದೇನೋ ಏನೋ, ನಮ್ಮನೆಯವ್ರು ಸ್ವಲ್ಪ ಸುಧಾರಿಸ್ತಾರೆ, ಅವನ್ನ ಸುಧಾರಿಸೋದು ಕಷ್ಟ. ಅದು ಎಲ್ಲಿ ಹೋಗ್ತಾ ಇದ್ದೀನಿ ನಾನು, ಎಷ್ಟು ದೂರ ನಡ್ಕೊಂಡು ಹೋಗಿದ್ದೆ ನಾನು ನೋಡೇ ಇಲ್ಲ ಹೋಗ್ತಾ. ನಮ್ಮನೆಯವ್ರು ಫೋನ್ ಮಾಡೋವರೆಗೂ ನಾನು ಇಲ್ಲೇ ಪೋಲಿಯೋ ಹೊಡಿತಾ ಇರ್ತೀನಿ. ಕೆಳಗೆ ಮತ್ತೆ ಮೇಲೆ ಹೋದರೆ ಮತ್ತೆ ಇನ್ನು ಮಗ ಎದ್ರೆ ಅವನ್ನ ಆಟಾಡ್ಸೋದೇ ಆಗುತ್ತೆ, ಮತ್ತೆ ಇನ್ನು ಅವನ್ನ ಕರ್ಕೊಂಡು ಒಂದೊಂದು ಸರಿ ಕೆಳಗಡೆ ಬರೋಕ್ಕಾಗಲ್ಲ. ಹಾಗಾಗಿ ಎಲ್ಲ ಸುತ್ತಾಡ್ಕೊಂಡು ಆಮೇಲೆ ಮೇಲೆ ಹೋಗ್ತೀನಿ. ಎಲ್ಲ ಅಲ್ಲೇ ಸಿಗುತ್ತೆ ನಮ್ಮದು, ಸ್ವಲ್ಪ ಅಲ್ಲಿಗೂ ಇಲ್ಲಿಗೂ ಫ್ರೆಶ್ ಆಗಿ ಸಿಗುತ್ತಲ್ಲ ತರಕಾರಿ, ಹಾಗಾಗಿ ಇಲ್ಲಿಗೆ 2 ವಾರದಲ್ಲಿ ಇಲ್ಲಿ ಬರೋದು. ಬೆಳೆಯುತ್ತಲ್ಲ
ತಿಂದಿ ಉಪ್ಪಿಟ್ಟು. ಸಾರು ಏನು ವರ್ಕ್ ಮಾಡ್ತಾ ಇದ್ರು? ಅವ್ರೇನು ವರ್ಕ್ ಮಾಡ್ತಾ ಇದ್ರು? ಸ್ವಲ್ಪ ಉದ್ದ ಬರಾಕ್ ಬಿಡೋಂಗಿಲ್ವಾ? ಇಲ್ಲ ಮೇಡಮ್, ಸೈಡ್ ಕಟ್ಟಿಂಗ್ ಮಾಡಕ್ ಹೋಯ್ತರ. ಸೈಡ್ ಕಟ್ ಮಾತ್ರನಾ? ಇದಂಗೆ ಅಸಹ್ಯ ಕಾಣಿಸ್ತದೆ. ಹಾ ಹಾ ಹಾ, ಇದೆಲ್ಲ ಮಷಿನ್ ಹೊಡಿತಿರಲ್ಲ. ಹಾ ಹಾ, ಇದೆಲ್ಲ ಅಸಹ್ಯ ಕಾಣಿಸ್ತಂಗೆ. ನಿಮ್ದು ಏನು ತಿಂಡಿ ಮೇಡಮ್? ನಮ್ದು ಅನ್ನ ಸಾಂಬಾರ್. ಅನ್ನ ಸಾಂಬಾರ್ ತಗೊಂಡಿದ್ದೀರಾ? ಹಾ ತಗೊಂಡು. ಅದೇ ಅದೇ, ನಮ್ಮನೆಯವ್ರು ಫೋನ್ ಮಾಡಿದ್ದೆ, ನನ್ನ ಮಗ ಏನು ಎದ್ದಿಲ್ಲಂತೆ. ಒಂದ್ಸರಿ ಎದ್ದಿದ್ದ ಹಾಗೆ ಮತ್ತೆ ಮಲಗಿದ್ದಾನೆ. ನಾನು ಇಲ್ಲಿ ಶಾಪಿಗೆ ಒಂದ್ಸರಿ ಹೋಗ್ಬೇಕು ಅಂತ ಹೇಳಿ ಹೋಗ್ತಾ ಇದ್ದೀನಿ. ನಮ್ಮ ಪಾಪು ಇದರಲ್ಲಿ ಏನೇನು ಇದೆ ಅನ್ನೋದು ನನಗೆ ಇದೆ ನೋಡೋಕ್ಕಾಗಲ್ಲ. ಒಂದ್ಸರಿ ಎಲ್ಲ ಕಣ್ಣು ಇಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ಪಟ್ ಪಟ್ ಅಂತ ತಗೋರಕ್ಕೆ ಈಸಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ, ಕಲರ್ ಕಲರ್ ಪರ್ಪಲ್ ವೈಟ್ ರೆಡ್ ಎಲ್ಲೋ. ತುಂಬ ಇಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ. ಆ್ಯಕ್ಚುಲಿ ನಮ್ಮನೆಗೂ ಇಲ್ಲಿಗೂ ಸ್ವಲ್ಪ ದೂರನೇ. ಒಂದು ಗೊತ್ತಾಗಲ್ಲ, ಇದ್ರೊಳಗೆ ನೆಡ್ಕೊಂಡು ಆಚೆ ಈಚೆ ನೋಡ್ಕೊಂಬಂದರೆ ಗೊತ್ತಾಗಲ್ಲ. ಹಾಂ, ಬಟ್ ನಮ್ಮನೆಯವ್ರು ಬೈಕಲ್ಲಿ ಬರೋದು, ನಂದು ಗಾಡಿ ಇಲ್ಲೇ ಇದೆ. ಫ್ಯಾಮಿಲಿ ಶಾಪಿಂಗ್ ಸೆಂಟರ್ ಆ್ಯಕ್ಚುಲಿ ನಾನು ಸಿಂಗಾಪುರಲ್ಲಿ ತೆಗೆದು ತುಂಬ ತಿಂತಿದ್ದೆ, ಚೆನ್ನಾಗಿರೋದು. ನಾನು ಕಿಂದರ್ಜ ನೋಡಿದ್ರೆ ನಾನು ಮೊದಲು ನೆನಪಾಗ್ತಾಯಿದೆ. ಆ್ಯಕ್ಚುಲಿ ನನಗೆ ಇದೊಂದು ಬಾಕ್ಸ್ ಅಂತೂ ಭಯಂಕರ ಇಷ್ಟ ಆಯಿತು. ಇದೊಂದು ಮಗಳಿಗೆ ಟಿಫನ್ ಬಾಕ್ಸ್. ಆ್ಯಕ್ಚುಲಿ ಅವಳ ಹತ್ರ ನಾನು ಎರಡು ಮೂರು ಇದೆ ಸ್ಟೀಲಿಂದು. ಇದೊಂದು ಚೆನ್ನಾಗಿದೆ. ಮತ್ತು ಇದರಲ್ಲೇ ನೋಡಿ ಸ್ಕ್ವೇರ್, ಇದು ಚೆನ್ನಾಗಿದೆ. ಇದರಲ್ಲಿ ಆ್ಯಕ್ಚುಲಿ ಇದು ಕೈಮ ಬಿಡೋಕ್ಕೆ, ಬಜ್ಜಿಗಳು ಮಾಡೋಕ್ಕೆ ಚೆನ್ನಾಗಿದೆ. ಮನೇಲಿ ಒಂದು ಸೆಟ್ ಎಲ್ಲ ಹಾಗೇ ಇದೆ, ಅದೆಲ್ಲ ಒಂದು ಸರಿ ಓಪನ್ ಮಾಡಿ ಆಮೇಲೆ ಬರಬೇಕು, ಯಾವ್ದು ಬೇಕು ಯಾವ್ದು ಬೇಡ ಅಂತ ಗೊತ್ತಾಗುತ್ತೆ. ನೋಡಿ, ಇನ್ನೊಂದು ಎರಡು ತಿಂಗಳು, ಒಂದು ತಿಂಗಳು ಬಿಟ್ಟು ನನ್ನ ಮಗನಿಗೆ ಇಟ್ಟು ಮಾಡೋಕ್ಕೆ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ದೊಡ್ಡದು ಅನಿಸುತ್ತೆ, ಇದನ್ನೇ ಒಂದು ವರ್ಷದವರೆಗೂ ಮಾಡ್ಬೋದು. ನಮ್ಮನೆಯವರೆಲ್ಲ ಒಂದೇ ಸರಿ ತೊಗೊಂಡೋದ್ರೆ ಹಬ್ಬ ಮಾಡಿಬಿಡ್ತಾರೆ. ಇದನ್ನೇ ಒಂದೊಂದಾಗಿ ಒಂದೊಂದು ತೊಗೊಂಡೋಗ್ಬೇಕು. ಕಾಫಿ ಫಿಲ್ಟರ್ ನೋಡಿ. ಆ್ಯಕ್ಚುಲಿ ನಂಗೆ ಸಡನ್ನಾಗಿ ನೋಡಿದ ತಕ್ಷಣ ಇದು ಕಾಫಿ ಫಿಲ್ಟರ್ ಅಂದ್ಕೊಂಡೆ. ಇದು ಆಯಿಲ್ ಕ್ಯಾನ್ ಇದೆ, ಚೆನ್ನಾಗಿದೆ. ಸುಮ್ಮನೆ ಪಾಪು ಮಲಗಿದ್ದಾನಲ್ಲ, ಹಾಗೆ ಎಲ್ಲೊಂದ್ಸರಿ ನಿಧಾನಕ್ಕೆ ನೋಡಿಕೊಂಡು ಎಲ್ಲ ಅನುಭವಿಸ್ಕೊಂಡು ಹೋಗೋಣ ಅಂತ ಬಂದೆ. ಆ ದಿನಸಿ ಎಲ್ಲ ತೊಗೊಂಡು ಇವಾಗ ಹೊಟ್ಟೆ ಅಂತೂ 1000 ರೂಪಾಯಿ ಆಯಿತು, 2 ರೂಪೀಸ್ ಕಡಿಮೆ. ಸುಮ್ಮನೆ ಬಂದಿದ್ದಕ್ಕೆ ನನ್ನ ಮಗ ಕಿಟ್ಲೆ ಮಾಡ್ತಿದ್ದೆ ಮನೇಲೇ ಇರ್ತಿದ್ದ, 1000 ರೂಪಾಯಿ ಹುಡಿಯೋದ. ಬಂದಿದ್ದಕ್ಕೆ ಇದು ತಗೊಂಡಿದ್ದೆ. ಇದೇನು ತಗೊಳ್ಳೇಬೇಕು ಅಂತ ಇಲ್ಲಿ ಲೀಸ್ಟಲ್ಲಿ ಇರಲಿಲ್ಲ. ಹಾಂ, ಎಲ್ಲ ಯಾಕಂದರೆ ಇನ್ನು ಎಷ್ಟು ದಿನ ಇರ್ತೀನಿ ಏನು ಗೊತ್ತಿಲ್ಲ. ಮತ್ತೆ ಇಲ್ಲಿ ಇಟ್ಟು ಮತ್ತೆ ಆಚೆಯಿಂದ ಯಾವಾಗ ಬರ್ತೀನಿ ಮತ್ತೆ ಗೊತ್ತಿಲ್ಲ. ಏನೋ ನಮ್ಮನೆಯವ್ರು ಆಚೆಯಿಂದ ಏನಾದರೂ ಕಾರಲ್ಲಿ ಬರ್ತೀನಿ ಅಂದರೆ ಬರ್ಬೋದು. ನಾನು ನನ್ನ ಮಗ ಪಾಪ ಇನ್ನು ಅವ್ರೊಬ್ಬರೇ ಆದರೆ ಅವ್ರು ಜಾಸ್ತಿ ಬೈಕಲ್ಲಿ ಟ್ರೈನಲ್ಲಿ ಓಡಾಡ್ತಾರೆ. ಹಾಗಾದರೆ ಅವೆಲ್ಲ ತಿಂಗ್ಸ್ಕೊಂಡು ಹೊತ್ಕೊಂಬರೋಕೆ ಕಷ್ಟ. ನಾನು ಪಾಪು ಕರ್ಕೊಂಬರೋಕೆ, ನಾನು ಪಾಪು ಕರ್ಕೊಂಡೆಲ್ಲ ಬರೋಕ್ಕಾಗಲ್ಲ. ಹಾಗಾಗಿ ತೀರಾ ಕಡಿಮೆ ಅನಿಸುತ್ತೆ. ಪಾಪು ಇಟ್ಕೊಂಡು ಆಗಲ್ಲ ಇಲ್ಲಿ ಪಾಪು. ನಾವು ಒಬ್ಬರೇ ಇದ್ದರೆ ಬೇಕಾದ್ರೆ ಪಾಪು ಎತ್ಕೊಂಡು ಊಟ ತಿಂಡಿ ನಾವು ಹೆಂಗೆ ಮಾಡ್ಕೊಬೋದು. ಈಗ ಪಾಪ ಈಗ ನಮ್ಮನೆಯವ್ರು ಇದ್ದಾರೆ ಅಂದರೆ ಅವ್ರಿಗೆ ಊಟ ತಿಂಡಿ ಆಗಲೇಬೇಕಾ ಮಾಡಲೇಬೇಕು. ಕರೆಕ್ಟ್ ಟೈಮಿಗೆ ಆಗಲ್ಲ ಅಷ್ಟೇ, ಯಾವ್ದಾದ್ರು ಟೈಮಿಗೆ ಆಗುತ್ತೆ. ಈಗ ನಾನು ಪಾಪು ಇಟ್ಕೊಕ್ಕೆ ಕುಂದ್ರೆ ತಿಂಡಿ ಅಡುಗೆ ತಿಂಡಿ ಆಗಲ್ಲ, ಅಡುಗೆ ತಿಂಡಿ ಮಾಡ್ತೀನಿ ಅಂತ ಪಾಪನ ನಮ್ಮನೆಯವ್ರಿಗೆ ಕೊಟ್ಟರೆ ಪಾಪ ಅದು ಆಗಲ್ಲ, ಹಿಂಸೆ ಆಗುತ್ತೆ ಅವರಿಗೆ. ಅವ್ರ ಕೆಲಸಗಳೆಲ್ಲ ನಿಂತು ಹೋಗ್ಬಿಡುತ್ತೆ. ಹಾಗೆ ಪಾಪ ಆ್ಯಕ್ಚುಲಿ ನಾನು ಸುತ್ತಾಡಲಿ ಅಂತ ಹೇಳ್ಬಿಟ್ಟು ನಮ್ಮನೆಯವ್ರು ಇವತ್ತು ಆ ಕೆಲಸದ ಜೊತೆ ಪಾಪನ ಹಿಡ್ಕೊಂಡು ಕೂತಿದ್ದಾರೆ. ನಾನು ಬಂದಾಗಿಂದ ಸರಿಯಾಗಿ ಅವತ್ತೇನೋ ಬಂದೆ ಪಾಪು ಅಳ್ತಿದೆ ಅಂತ ವಾಪಸ್ ಹೋಗ್ಬಿಟ್ಟಿದೆ. ಇದೆಲ್ಲ ಅನುಭವಿಸ್ಬೇಕು ಅವಾಗಲೇ ಖುಷಿ ಅಲ್ವಾ? ಓಡಾಡಿಕೊಂಡು ಒಳ್ಳೆ ಗಾಳಿ ಬೆಳಕು ತಗೊಂಡು ಆ್ಯಕ್ಚುಲಿ ನೋಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡೋಕ್ಕೆ ನಂಗೆ ಆಗ್ತಾ ಇಲ್ಲ ನೋಡಿ. ಆ್ಯಕ್ಚುಲಿ ಇವರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇರ್ತಾರೆ. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇವರು ತುಮಕೂರು ಶಿರಾ ಅಲ್ಲಿಯವರಂತೆ. ಎಷ್ಟು ಖುಷಿ ಖುಷಿಯಾಗಿ ಮಾತಾಡ್ತಾರೆ ಗೊತ್ತಿಲ್ಲ. ನಾನು ಯಾವಾಗಲೂ ಅಷ್ಟೇ ನಮ್ಮ ಬಿಲ್ಡಿಂಗ್ ಹೋಗೋದು ಬಿಟ್ಬಿಟ್ಟು ಈ ಬಿಲ್ಡಿಂಗ್ ನುಗ್ತಾ ಇರ್ತೀನಿ ಜಾಸ್ತಿ. ಬಂದು 4-3 ದಿನ ಆ್ಯಕ್ಚುಲಿ ನಮ್ಮ ವೀಡಿಯೋಸ್ ನೋಡಿ ಪಾಪ ನನಗೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಗೊತ್ತಾ? ಬಂದೆ ಇಲ್ಲಿ ಏನಾರು ಬಂದವರು, ನಾವೆಲ್ಲರೂ ಹೊರಗಡೆ ಹೋಗಿರ್ತೀವಿ, ಅವ್ರು ಸಡನ್ನಾಗಿ ಬಂದುಬಿಟ್ಟಿರ್ತಾರಲ್ವ, ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ನಾವು ಸಂಜೆ ಟೈಮ್ ಸಂಜೆ ಬೆಳಗ್ಗೆ ಬಂದುಬಿಟ್ಟು ಪೇಪರ್ ಓದೋದ ಮಾತಾಡೋದ ಕೂತ್ಕೊಬೋದು. ನಾನು ಮಾತಾಡ್ತಾ ಮಾತಾಡ್ತಾ ಯಾವ್ದಾದ್ರೂ ಫ್ಲೋರಿಗೆ ಬಂದಿರ್ತೀನಿ ಮೈಸೂರು. ಬಟ್ ನಮ್ಮ ಅಕ್ಕ ಮೊನ್ನೆ ಇದೇ ಸ್ಲೀಪರ್ ಹಾಕೊಂಡಿದ್ದು, ಸತಿ ನೋಡಲಿಲ್ಲ. ನಮಗೆ ಡಸ್ಟ್ಬಿನ್ ಅವ್ರು ಅವರೇ ಬರ್ತಾರೆ, ಅವರೇ ಬಂದು ತಗೊಂಡು ಹೋಗ್ತಾರೆ ವೆಟ್ಟು ಡ್ರೈ. ಇವತ್ತು ಗೊತ್ತಾಯ್ತು ಪಾಪ
ಪಾಪು ಮಲಗಿರುತ್ತೆ, ನಿಧಾನಕ್ಕೆ ಮಾತಾಡಬೇಕು ಅನ್ನೋ ನಮ್ಮ ಮನೆಯವರಿಗೆ ಇವತ್ತು ಗೊತ್ತಾಗಿದ್ದೆ ನೋಡಿ, ಖುಷ್ ಅಂತ. ನಾನು ಇಷ್ಟ ನಮ್ಮ ಮನೆಯವರು ನಾನು ಕೆಲಸ ಮಾಡುವಾಗ ಮತ್ತೆ ನಾವು ದಿನ 24 ಗಂಟೆ ಅದನ್ನೇ ಮಾಡೋದು. ಇನ್ನು ನಾನು ಯಾವತ್ತೂ ನನ್ನ ಮಗ ಸ್ನಾನ ಮಾಡಿ 2 ಗಂಟೆ ಮಲಗ್ತೇನೆ ಅಂತ ಜಪ್ಪೆ ಅಂದರೆ ಹೇಳಲ್ಲ. ಹೇಳ್ದಾಗಿಂದ ರಾತ್ರಿ ನಾನು ನಿಮಗೆ 4 ಗಂಟೆಲಿ ಹೇಳಿದ್ದು, 5 ರಾತ್ರಿ 11:00 ಮಲ್ಕೊಂಡ. ಈ ಗೊತ್ತಾಯ್ತಾ ಪಾಪ ಮಲಗಿಸೋದೆಲ್ಲ ಎಷ್ಟು ಕಷ್ಟ ಅಂತ. ಓಪನ್ ಮಾಡಿದ್ರೆ ತಿನ್ನೋಣ ವೆನಿಲ್ ಅದು, ಏನು ತಗೋಕು ಭಯ ಆಗೋದು, ಏನು ನಾನ್ ವೆಜ್ ತಾಗಿರುತ್ತೆ ಅಂತ. ಆಫ್ ಆಫು ಒಂದೇ ತಗೋ ಬಂದಿದ್ದು. ಹೇಗಿದೆ ಒಳಗೆ ಚೀಸ್ದಾ? ಏನು ಇಲ್ಲ, ಇದ್ರಲ್ಲಿ ಚೆನ್ನಾಗಿದೆ, ಚೆನ್ನಾಗಿದ್ದೀವಿ. ಮತ್ತೆ ಪ್ರಾಣ ಹೊಡಿತು ನಾನು ಆ್ಯಕ್ಚುಲಿ ಚಾಕ್ಲೇಟ್ ತಿನ್ನಿಸ್ತೇನೆ ಅಂತ ಸ್ವಲ್ಪ ಕಿಟ್ಕೆಟ್ಟೆ ಇಂಥದ್ದು ಸ್ವಲ್ಪ ಇಷ್ಟಪಡ್ತೀನಿ. ಇದು ಯಾವಾಗಲೂ ಅಷ್ಟು ನನಗೆ ಒಂಥರ ಸಿಗರೆಟ್ದು ಪ್ಯಾಕ್ ನೋಡ್ದಂಗೆ ಆಗುತ್ತೆ. ಮೋಮೋಸ್ ತಗೊಬಿಟ್ಟು ಬಂದಿದ್ದೀನಿ ಸಂಜೆ ಸ್ನ್ಯಾಕ್ಸ್ ಟೈಮಿಗೆ, ಹಾಲಿನ ಜೊತೆ ಕಾಫಿ ಜೊತೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ. ಈಗಿದ್ರು ಕಡ್ಬಿನ ತಪ್ಪಲಿ ಇದೆ ಮತ್ತು ಓನಿದೆ, ಮರ್ತು ಬಿಟ್ಟಿದ್ದೆ ಮನೆ ಮಾಡೋದು. ಹಾಗಾಗಿ ನೋಡೋಣ ತಿನ್ನೋಣ ಅಂತ ಹೇಳಿ ಮೋಮೋಸ್ ತಗೊಂಡಿದ್ದೀನಿ. ವೆಜ್ ಪ್ಯೂರ್ ವೆಜ್ ನೋಡಿ ತಗೊಂಡು ಬಂದಿದ್ದೀನಿ. ನಾಳೆ ಕಟ್ಲೇಟ್ ತಗೊಂಡು ಬರ್ಬೇಕು, ಪಟಾಟೊ ಕಟ್ಲೇಟ್ ಬಂದ್ಕೊಂಡು. ಓ, ಇದೊಂದು ಎಕ್ಸ್ಪೈರಿ ಡೇಟ್ ನೋಡಿದ್ರಲ್ಲ, ಹಾಗೆ ಉಟ್ಕೊ ಬಂದಿದ್ದೆ. ಹಾಗೆ ಬಿಸ್ಕೆಟ್ಸ್ ಮತ್ತು ಇಯರ್ ಬಡ್ಸ್ ಕಾಫಿ ಇರ್ತೇನೆ. ಒಂದೊಂದು ಸರಿ ಅಡುಗೆ ಮಾಡೋಕ್ಕಾಗಲ್ಲ, ಏನೇನು ಇರುತ್ತೆ ಅದನ್ನು ತಿನ್ಕೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಹೆಲ್ದಿ ತಿನ್ಕೊಳ್ಳೋಣ ಅಂತ ಹೇಳಿ ತಗೊಂಡು ಬಂದಿದ್ದೀನಿ. ಓ, ಕಷ್ಟ ತಗೊಬಂದಿಲ್ವ ಅಂತ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡ್ಬಿಟ್ಟೆ ಬಂದಿದ್ದೀನಿ. 10 ಪೀಸಸ್ ಇದೆ ನಮ್ಮನೇಲಿ, 5 ನನಗೆ 5. ಇದೇನು ಸಾಸ್ ಬೇರೆ ಕೊಡ್ತಾರೆ. ನಾನು ಆ್ಯಕ್ಚುಲಿ ಇವಾಗ ಬಂತು, ನಾನು 8:30-9 ಗಂಟೆ ಹಂಗೆ ಹೋಗಿದ್ದೆ. ಅಲ್ಲೇನೋ ಮಷಿನ್ ಪ್ರಾಬ್ಲಮ್ ಅಂತ ಹೇಳಿದ್ದಕ್ಕೆ ವಾಪಸ್ ಬಂದಿದ್ದೆ. ಬಟ್ ನಾನು ಒಂದು 10:30 ಒಳಗೆ ತಲುಪಿಸ್ತೇವೆ ಅಂದ್ಕೊಂಡಿದ್ದೆ, ಪಾಪ ಲೇಟ್ ಆಯ್ತಂತೆ. ಹಾಗಾಗಿ ಇವಾಗ 2:30 ಆಗಿದೆ. ಆ್ಯಕ್ಚುಲಿ ಬೆಳಗ್ಗೆ ಫ್ರೆಶ್ ಆಗಿದ್ದು, ಈಗ ಸ್ವಲ್ಪ ಸ್ವಲ್ಪ ಬಾಡ್ಬಿಟ್ಟಿದೆ ಚುಚ್ಚುವುದಷ್ಟೇ. ನಾಳೆ ಪಲಾವ್ ಮಾಡೋಣ ಅಂತ ಹೇಳಿ ಬೀನ್ಸು ಕ್ಯಾರೆಟು ಗಡ್ಡೆ ಕೂಸು ಹೊಲಗಡ್ಡೆ ಎಲ್ಲ ತೊಗೊಂಡ್ಬಂದಿದೆ. ಫ್ರೂಟ್ಸ್ಗಳು ಹಾಗೆ ತೊಗೊಬಿಟ್ಟು ಬಂದಿದೆ. ಇದೊಂದು ಅದೊಂದು ಅದೊಂದು ಅಕಸ್ಮಾತ್ ತಿಂಡಿ ಮಾಡೋಕ್ಕಾಗಲಿಲ್ಲ ಅಂದರೆ ಪಪ್ಪ ಏನಾದರೂ ತಿನ್ಕೊಳ್ಳೋಣ ಬೆಳಗ್ಗೆ ಟೈಮ್ ಇಬ್ಬರು ಸೇರಿ ಅಂತ ಹೇಳಿ ಬಂದು ತೊಗೊಬಂದಿದ್ದೆ. ಅಷ್ಟೊಳಗೆ ನಾನು ಹೋಗ್ತೀನೋ ಏನೂ ಗೊತ್ತಿಲ್ಲ. ನೋಡಿ ಮಳೆ ಬರೋ ಥರ ಆಗಿತ್ತು, ಬಟ್ಟೆ ಎಲ್ಲ ತೊಗೊಂಡೆ. ಇವಾಗ ಮಳೆ ಬಂದೇ ಬಿಡ್ತು. ಬೆಂಗಳೂರಿಗೆ ಬಂದಮೇಲೆ ಫಸ್ಟ್ನೇ ಮಳೆ ಇದ್ರು ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಇಲ್ಲೇ ಹಾಕಿದ್ದೀನಿ. ಪಾಪ ನೀನು ಇಲ್ಲೇ ಮಲಗಿಸ್ಕೊಂಡು ಬಟ್ಟೆ ಮಾಡ್ಸೋಣ ಅಂತ ಹಾಕೊಂಡ್ರೆ ಅವನು ಯಾಕೋ ಕೈ ಬಿಡಂಗೆ ಕಾಣಿಸ್ತಾ ಇಲ್ಲ, ಎತ್ಕೊಂಡೇ ಇರಬೇಕು. ಅವ್ನ ಮುಂದೆ ಕೂತ್ಕೊಂಡ್ರು ನಾವು ಬೇರೆ ಕೆಲಸ ಮಾಡೋಂಗಿಲ್ಲ, ಅವನ್ನೇ ಮುದ್ದು ಮಾಡ್ತಾ ಕೂತ್ಕೊಬೇಕು. ನೋಡಿ ಹೆಂಗೆ ಮಲಗಿಸಿದ್ದೀನಿ ಅಂತ ಒಂಚೂರು ಕ್ಲಿಪ್ ಹಾಕೋಬೇಕಾಗಿತ್ತು. ಕೆಳಗೆ ಮಲಗಿಸಿದ್ರೆ ಅಳ್ತಾನೆ, ಶಿಬ್ಬಿದ್ರೆ ಶಿಬ್ಬಿದ್ರೆ ನನ್ಗೆ ಅದಕ್ಕೆ ಇಲ್ಲಿ ಮಲಗಿಸಿದ್ದೀನಿ. ಅಯ್ಯೋ ಅಯ್ಯೋ ದುಃಖ ಒಳ್ಳು. ಮತ್ತೆ ಒಂದು ಕ್ಲಿಪ್ ಹಾಕೋಕೆ ಬಿಡಲ್ಲ, ಏನಿಲ್ಲ, ನಂಗೆ ಕೋಮ್ ಮಾಡ್ಕೊಳ್ಳೋದು ಬೇಡ. ನೀನು ನೋಡಿ ಕ್ಲಿಪ್ ಹಾಕೊಳ್ಳೋಕ್ಕೂ ಬಿಡಲ್ಲ ನನ್ನ ಮಗ, ಕೀ ಅಂತ ಕಿರಿಸ್ತಾನೆ, ಆ ಥರ ಹೋಗ್ಬಿಡ್ತಾನೆ. ಹಾಗಾಗಿ ಅವ್ನು ಮುಂದೆ ಕೂತ್ಕೊಂಡು ಬಟ್ಟೆ ಮಾಡ್ಸೋಣ ಅಂತ ಹೇಳ್ಕೊಂಡ್ರೆ ಎಲ್ಲ. ನೋಡಿ ಮೋಮೋಸ್ ರೆಡಿ, ನಮ್ಮ ಮನೆಯವ್ರು ತಿಂದಾಯ್ತು, ನಾನು ಈಗ ತಿಂತಿದ್ದೀನಿ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ನನ್ನ ಮಗ ಇವತ್ತು ಅವನಾಗೆ ಮಕ್ಕಳೇ ಆಗಿಬಿಟ್ಟಿದ್ದಾನೆ. ಇವತ್ತೇ ಫಸ್ಟ್, ಈಗ ಒಂದು 2 ನಿಮಿಷ ಆಯ್ತು ಅಲ್ವಾ ಬಂಗಾರಿ, ಇಲ್ಲಿ ಬಿಟ್ಟನ. ಮಸಾಜ್ ಮಾಡಿಸ್ಕೊತಿದ್ದೀನಿ ನಿಮಗೂ, ಮಸಾಜ್ ಮಾಡಿಸ್ಕೊತಿದ್ದೀರಿ ಪಟ್ಟಣ್ಣ. ಚಿಪ್ಪಳಿ ಚಿಪ್ಪಳಿ ನೀವು. ನಮ್ಮನೆಯವರಿಗೆ ನನ್ನ ಮಗನ ಮಾತಾಡಿಸ್ತಾ ಒಂದೊಂದ್ಸರಿ ಅದ್ರ ಮುಖ ನೋಡ್ಕೊಂಡು ಯೋಚನೆ ಮಾಡ್ತಾ ಮಲಗ್ತಾರೆ. ಕೆಲವರು ಒಂದೊಂದು ಮಾತು ಅಂದಿರ್ತಾರಲ್ಲ, ಅದನ್ನ ನೋಡ್ಕೊಂಡು ನೆನಪು ಮಾಡ್ಕೊಂಡು ಮಲಗ್ತಾರೆ. ಹಾಗೆಯೇ ನನ್ನ ಮಗನ ನೋಡಿಕೊಂಡು ಅಂದಿರೋರಿಗೆ ಮರ್ತೋಗಿರುತ್ತೆ, ಅನ್ನಿಸ್ಕೊಂಡಿರೋರಿಗೆ ನೆನಪಿರುತ್ತಲ್ವಾ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.